ರೈಲ್ವೆ ಇಲಾಖೆ ಆಸ್ತಿ ಪಾಸ್ತಿ ನಾಶ ಮಾಡಿದ್ರೆ ಕಂಡಲಿ ಗುಂಡಿಕ್ಕಿ. ನಿನ್ನೆ ನಾನು ನೀಡಿದ್ದ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ ಅಂತ ಸುರೇಶ್ ಅಂಗಡಿ ಹೇಳಿದ್ದಾರೆ. ಘಟಪ್ರಭಾದಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಅವರು ಈ ಮಾತನ್ನ ಹೇಳಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಯಾರಿಗೂ ತೊಂದರೆ ಇಲ್ಲ, ವಿರೋಧ ಪಕ್ಷಗಳು ಈ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿವೆ, ಪೌರತ್ವ ತಿದ್ದುಪಡಿ ಕಾಯ್ದೆ ಹಿಂಪಡೆಯುವುದಕ್ಕೆ ಸಾಧ್ಯ ಇಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಘಟಪ್ರಭಾದಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈಲ್ವೆ ಇಲಾಖೆ ಆಸ್ತಿ ಪಾಸ್ತಿ ನಾಶ ಮಾಡಿದ್ರೆ ಕಂಡಲಿ ಗುಂಡಿಕ್ಕಿ ಅನ್ನುವಂತಹ ಹೇಳಿಕೆ ನಿನ್ನೆ ನಾನೇನು ಕೊಟ್ಟಿದ್ದೇನೆ, ಅದಕ್ಕೆ ಬದ್ಧನಾಗಿದ್ದೇನೆ ಅಂತ ಘಟಪ್ರಭಾದಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಅವರು ಈ ಮಾತನ್ನ ಹೇಳಿರೋದು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಏನು ಪ್ರತಿಭಟನೆ ನಡೆಸಲಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೊಡ್ತಾ ಆ ಮಾತನ್ನ ನಿನ್ನೇನು ಹೇಳಿದ್ರು, ಅದಕ್ಕೆ ಇವತ್ತು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾನು ಹೇಳಿದ್ದು ಸರಿಯಾಗೇ ಇದೆ, ನಾನು ಹೇಳಿದ್ದಕ್ಕೆ ಬದ್ಧನಾಗಿದ್ದೇನೆ ಅನ್ನುವಂತಹ ಮಾತನ್ನ ಸುರೇಶ್ ಅಂಗಡಿ ಹೇಳಿದ್ದಾರೆ. ದೇಶದ ಯಾವುದೇ ನಾಗರಿಕರಿಗೂ ತೊಂದರೆ ಇಲ್ಲ, ಇದನ್ನು ವಿರೋಧ ಪಕ್ಷಗಳು ಒಂಥರದ್ದು ರಾಜಕೀಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾರು ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ಅಥವಾ ಬಾಂಗ್ಲಾದೇಶದಲ್ಲಿ ಜೈನರದಾರ, ಸಿಖ್ರದಾರ, ಬೌದ್ಧರದಾರ, ಕ್ರಿಶ್ಚಿಯನ್ಸ್ ಅದಾರ, ಅವರು ಅಲ್ಲಿ ಸಂಖ್ಯೆ ಕಡಿಮೆ ಆಗಿದೆ, ಅವರು ಇಸ್ಲಾಮಿಕ್ ಕಂಟ್ರಿ ಅಂತೇಳಿ ಅವ್ರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಭಾರತ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನರಿಗೆ ಆಶ್ರಯ ಕೊಡುವಂಥ ನಮ್ಮ ದೇಶದ ಅಲ್ಪಸಂಖ್ಯಾತರಿಗೆ ಯಾವುದೋ ಥರದ ಸಮಸ್ಯೆ ಇಲ್ಲ, ಆದರೆ ಇಲ್ಲಿಯೇ ಅಲ್ಪಸಂಖ್ಯಾತರನ್ನು ಕೆಲವೊಬ್ಬರನ್ನು ತೆಗೆದುಕೊಂಡು ವಿರೋಧ ಪಕ್ಷಗಳನ್ನ ರಾಜಕಾರಣ ಮಾಡ್ತಾ ಇದ್ದಾವೆ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿನ ಹಾಳು ಮಾಡೋದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದೆ. ಮತ್ತು ಅದು ಅರ್ಬನ್ ಲಕ್ಸನೈಟ್ಸ್ ಅಂತೇಳಿ ನಾವು ಕರಿತೀವಿ, ಯಾವ ಅರ್ಬನ್ ಲಕ್ಸನೈಟ್ಸ್ ಅಂತೀವಿ, ಬುದ್ಧಿಜೀವಿಗಳು ಅಂತೇಳಿ, ಅವರು ಕೂಡ ಇದನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ. ನಮ್ಮವರಿಗೆ ರಕ್ಷಣೆ ಕೊಡ್ತಾ ಇದ್ದೀವಿ, ಈ ದೇಶದ ಯಾವುದೇ ನಾಗರಿಕರಿಗೂ ತೊಂದರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮನೆ. ಸಹದೇವ್, ಈಗ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಚರ್ಚೆ ಕಾರಣ ಆಗಿತ್ತು, ಆದ್ರೆ ಇವತ್ತು ಅದಕ್ಕೆ ಬದ್ಧನಾಗಿದ್ದೀನಿ ಅನ್ನುವಂತಹ ಮರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ, ಏನ್ ಸ್ಪಷ್ಟೀಕರಣ ಕೊಟ್ಟರು ಆ ಹೇಳಿಕೆಗೆ? ಸುಕನ್ಯಾ, ಈಗ ಸದ್ಯ ಒಂದು ಹಂತದಲ್ಲಿ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ವಿರೋಧಿಸಿ ಈಗಾಗಲೇ ಪ್ರತಿಭಟನೆ ಆಗ್ತಾ ಇದೆ, ಅದರ ಒಂದು ಪ್ರತಿಭಟನೆಯಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಲಾಗ್ತಿದೆ ಅನ್ನುವಂತಹ ಮಾತನ್ನಿತ್ತು. ಆ ಮಾತಿಗೆ ನಿನ್ನೆ ಅಷ್ಟೇ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರು ಆ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿ ಅಂದ್ರೆ ರೈಲ್ವೆ ಇಲಾಖೆದಾಗಿರ್ಬೋದು ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡಿದ್ರೆ ಅಂತವ್ರನ್ನ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಬೇಕನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಆ ಒಂದು ಹೇಳಿಕೆಗೆ ನಿನ್ನೆಯಿಂದಲೂ ಕೂಡ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಇವತ್ತು ಕೂಡ ಆ ಒಂದು ಹೇಳಿಕೆಯನ್ನ ಸುರೇಶ್ ಅಂಗಡಿ ಅವರು ಮತ್ತೆ ಸಮರ್ಥಿಸಿಕೊಂಡಿದ್ದು, ನಿನ್ನೆ ನೀಡಿದಂತಹ ಹೇಳಿಕೆ ಏನಿತ್ತು ಆ ಹೇಳಿಕೆಗೆ ಸದ್ಯ ಇವತ್ತು ಕೂಡ ನಾನು ಬದ್ಧನಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಇವತ್ತು ಸುರೇಶ್ ಅಂಗಡಿ ಅವರು ಹೇಳಿರುವಂತದ್ದು. ಅದಷ್ಟೇ ಅಲ್ಲದೆ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಇದನ್ನ ಬೇರೆ ರೀತಿ ಬಿಂಬಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಮುಸ್ಲಿಂ ಸಮುದಾಯದ ಕೆಲವೊಂದಿಷ್ಟು ಮುಖಂಡರನ್ನ ಎತ್ತಿಕಟ್ಟಿ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಇವತ್ತು ಏನು ವಿರೋಧ ಪಕ್ಷದ ನಾಯಕರ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಧನ್ಯವಾದ ಸಹದೇವ್. ಇದು ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹೇಳಿರೋದು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಏನು ಪ್ರತಿಭಟನೆ ನಡೆಸಲಾಗ್ತಾ ಇತ್ತು, ಈ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ಆಸ್ತಿ ಪಾಸ್ತಿ ನಾಶ ಮಾಡಿದ್ರೆ ಕಂಡಲಿ ಗುಂಡಿಕ್ಕಿ ಅನ್ನುವಂತಹ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಈ ರೀತಿಯ ಹೇಳಿಕೆಯನ್ನ ಯಾಕೆ ಕೊಟ್ಟರು ಸಚಿವರು ಅನ್ನುವಂತಹ ಒಂದು ವಿಚಾರ ಇದ್ದಿತ್ತು. ಆದ್ರೆ ಇವತ್ತು ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನನ್ನ ಹೇಳಿಕೆ ನಾನು ಬದ್ಧನಾಗಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ.